ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಐಫೋನ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಕೂಡ ಐಫೋನ್ ಕಡೆಯಿಂದ iOS 16 ಸ್ಟೇಬಲ್ ವರ್ಷನ್ ಒಂದು ಹೊಸ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ. ಅಂದರೆ ನಿಮ್ಮ ಒಂದು ಫೋನ್ನ ಅಪ್ಡೇಟ್ ಮಾಡೋದಕ್ಕೆ. ಸೊ ಈ ಒಂದು ಹೊಸ ವರ್ಷನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನೀವು ಹೊಸ ಹೊಸ ಫೀಚರ್ಸ್ಗಳನ್ನ ನಿಮ್ಮ ಒಂದು ಐಫೋನಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ನನ್ನ ಒಂದು ಫೋನ್ಗೂ ಕೂಡ iOS 16 ಸ್ಟೇಬಲ್ ವರ್ಷನ್ ಇವಾಗ ಬಂದಿದೆ. ಸೊ ಅದನ್ನು ಡೌನ್ಲೋಡ್ ಮಾಡಿ ಏನೇನೆಲ್ಲ ಹೊಸ ಫೀಚರ್ಸ್ನ ಐಫೋನ್ ಅವರು ಆ್ಯಡ್ ಮಾಡಿದ್ದಾರೆ ಈ ಒಂದು ವರ್ಷನಲ್ಲಿ ಅಂತ ನೋಡೋಣ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೇನಾದ್ರು ಹೊಸ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಅವರು ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು, ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಗಾಯ್ಸ್, ನಿಮಗೆ ಐಫೋನಲ್ಲಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅನ್ನೋದಕ್ಕಿಂತ ತಿಳಿಸೋದಕ್ಕಿಂತ ಮುಂಚೆ ಫಸ್ಟು ಅಪ್ಡೇಟ್ ಮಾಡೋದು ಹೇಗೆ ಅಂತ ಹೇಳ್ಬಿಡ್ತೀನಿ. ನಿಮ್ಮ ಒಂದು ಫೋನಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆಪ್ಷನ್ ಓಪನ್ ಮಾಡಿಕೊಂಡು ಜನರಲ್ ಆಪ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಜನರಲ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಅಪ್ಡೇಟ್ ಬಂದಿದೆಯಾ ಇಲ್ವಾ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಅಪ್ಡೇಟ್ ಬಂದಿದ್ರೆ ಇಲ್ಲಿ ಅಪ್ಗ್ರೇಡ್ ಟು iOS 16 ಅಂತ ಇರುತ್ತೆ, ಅದ್ರ ಮೇಲೆ ನೀವು ಜಸ್ಟ್ ಟ್ಯಾಪ್ ಮಾಡಿಬಿಟ್ಟು ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲಿ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತಿದೆ ನೋಡಿ, ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ನನಗೆ 2.84 GB ಇದೆ. ನಿಮ್ಮ ಒಂದು ಫೋನ್ಗೆ ಬೇರೆ ಬೇರೆ ವೆರೈಟಿ ಒಂದು ಸ್ಟೋರೇಜಲ್ಲಿ ಇರುತ್ತೆ. ಆಯಿತಾ. ಸೊ ಇವಾಗ ನೀವು ಅಪ್ಡೇಟ್ ಎಲ್ಲ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇವಾಗ ಏನೇನು ಹೊಸ ಹೊಸ ಫೀಚರ್ಸ್ಗಳು ಬಂದಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಗ್ಯಾಲರಿಲಿ ಒಂದು ಹೊಸ ಫೀಚರ್ ಬಂದಿದೆ. ನೀವು ಗ್ಯಾಲರಿಲಿ ನಿಮ್ಮ ಒಂದು ಫೋಟೋಸ್ಗಳನ್ನ ನೀವು ಓಪನ್ ಮಾಡ್ಕೊಂಡಾಗ ಗೈಸ್, ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಏನೇನು ಫೋಟೋಸ್ಗಳು ಇಟ್ಟಿದ್ದೀರಾ ಅದೆಲ್ಲ ಬರುತ್ತೆ. ಇವಾಗ ನೀವು ಕರೆಕ್ಟಾಗಿ ಈ ಒಂದು ಇಮೇಜ್ನ ನೀವು ಅಬ್ಸರ್ವ್ ಮಾಡ್ಬೋದು. ಈ ಒಂದು ಇಮೇಜಲ್ಲಿ ಬ್ಯಾಕ್ಗ್ರೌಂಡ್ ಇದೆ ಅಲ್ಲ, ಬ್ಲ್ಯಾಕ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಇದೆ ಅಲ್ವಾ. ಸೊ ಇವಾಗ ನಾನು ಈ ಒಂದು ಇಮೇಜ್ನ ನಾನು ಈಸಿಯಾಗಿ ಐಫೋನ್ ಉಪಯೋಗಿಸ್ಕೊಂಡೆ ನಾನು ಕಟ್ ಮಾಡ್ಬೋದು. ಸೊ ಆ ಥರ ಒಂದು ಫೀಚರ್ನ ಕೊಟ್ಟಿದ್ದಾರೆ. ಜಸ್ಟ್ ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಈ ಥರ ನೀವು ಟ್ಯಾಪ್ ಮಾಡಿ ಇಟ್ಕೊಳ್ಳಿ. ಆಯಿತಾ. ಟ್ಯಾಪ್ ಮಾಡಿ ಇಟ್ಕೊಳ್ತು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ವೈಟ್ ಕಲರು ಬ್ಯಾಕ್ಗ್ರೌಂಡಲ್ಲಿ ಸುತ್ತಾ ಇದೆ ಅಂತಂದರೆ ಫೋಟೋ ಕಟ್ಟಾಗಿದೆ ಇವಾಗ. ಆಯಿತಾ. ಸೊ ಇದನ್ನು ಜಸ್ಟ್ ಶೇರ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಯಾರಿಗೆ ಬೇಕಾದರೂ ನೀವು ವಾಟ್ಸಪ್ಪು ಅಥವಾ ಇನ್ಸ್ಟಾಗ್ರಾಮ್ ಎಲ್ಲಿ ಬೇಕಾದ್ರೂ ಸೆಂಡ್ ಮಾಡ್ಬೋದು, ಅಥವಾ ಗ್ಯಾಲರಿಗೂ ಕೂಡ ಸೇವ್ ಮಾಡ್ಕೋಬೋದು. ಸೇವ್ ಇಮೇಜ್ ಮೇಲೆ ಕೊಡ್ತೀನಿ. ಇವಾಗ ಈ ಒಂದು ಇಮೇಜ್ ಬ್ಯಾಕ್ಗ್ರೌಂಡು ಕ್ಲಿಯರ್ ಆಗಿರುವಂಥ ಇಮೇಜು ನನ್ನ ಒಂದು ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದು ಸೇವ್ ಆಗಿದೆ ನೋಡಿ, ಬ್ಯಾಕ್ಗ್ರೌಂಡ್ ಇಲ್ಲ ಇವಾಗ ಇಲ್ಲಿ. ಆಯಿತಾ. ಫುಲ್ಲು ಕಟ್ಟಾಗಿದೆ ಫೋಟೋ. ಸೊ ಈ ಥರ ಇವಾಗ ನೀವು ಐಫೋನಲ್ಲೇ ನೀವು ಫೋಟೋಸ್ಗಳನ್ನ ನೀವು ಕಟ್ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಒಂದು ಇನ್ನೊಂದು ಅಪ್ಲಿಕೇಶನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಥರ ನೀವು ವೀಡಿಯೋಸ್ಗಳಿಗೂ ಕೂಡ ಕಟ್ ಮಾಡ್ಕೋಬೋದು. ವೀಡಿಯೋಸ್ಗೆ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ. ಗಾಯ್ಸ್, ಇವಾಗ ಈ ಒಂದು ವೀಡಿಯೋ ಇದೆಯಲ್ಲ, ಈ ಒಂದು ವೀಡಿಯೋಗೆ ನಾವು ಕಟ್ ಮಾಡಿ ತೋರಿಸ್ತೀನಿ. ಸೊ ಈ ಒಂದು ವೀಡಿಯೋಗೆ ನೀವು ಕಟ್ ಮಾಡಬೇಕು ಅಂತಂದರೆ ಜಸ್ಟ್ ಅದು ಸ್ಟಾಪ್ ಮಾಡಿ, ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಕೊಂಡಾಗ ಅದು ಆಟೋಮೆಟಿಕಲಿ ಬ್ಯಾಕ್ಗ್ರೌಂಡಲ್ಲಿ ವೈಟಿಂಗ್ ಹೋಗುತ್ತಲ್ಲ, ಆವಾಗ ಕಟ್ ಆಗಿದೆ ಅಂತ ಶೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ವೀಡಿಯೋನ ಸೇವ್ ಮಾಡ್ಕೊಳ್ಳಿ ನಿಮ್ಮ ಒಂದು ಗ್ಯಾಲರಿಗೆ. ಓಕೆ, ಈ ಥರ ನೀವು ವೀಡಿಯೋಸ್ಗಳನ್ನು ಕೂಡ ಕಟ್ ಮಾಡ್ಕೋಬೋದು. ಓಕೆ ಗೈಸ್, ಗ್ಯಾಲರಿಲಿ ಇನ್ನೊಂದು ಹೊಸ ಒಂದು ಫೀಚರ್ ಬಂದಿದೆ. ಅದೇನಪ್ಪ ಫೀಚರ್ ಅಂತಂದರೆ, ಮುಂಚೆ ಎಲ್ಲ ನೀವು ಫೋಟೋಸ್ನ ಹೈಡ್ ಮಾಡ್ತೀರಾ ನಿಮ್ಮೊಂದು ಐಫೋನಲ್ಲಿ, ಆ್ಯಂಡ್ ನೀವೇನಾದರೂ ಡಿಲೀಟ್ ಮಾಡಿರುವಂಥ ಫೋಟೋಸ್ ರೀಸೆಂಟ್ಲಿ ಡಿಲೀಟೆಡಲ್ಲಿ ನಿಮಗೆ ಯಾವುದೇ ಥರ ಫೇಸ್ ಐ ಡಿ ಇರ್ತಿರಲಿಲ್ಲ. ಅಂದರೆ ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಓಪನ್ ಆಗಿಬಿಡ್ತಿತ್ತು, ಯಾವುದೇ ಥರ ಫೇಸ್ ಐ ಡಿ ಏನು ಕೇಳ್ತಿರಲಿಲ್ಲ. ಬಟ್ ಇವಾಗ ಫೇಸ್ ಐ ಡಿ ಕೇಳುತ್ತೆ. ಫೇಸ್ ಐ ಡಿ ಕೊಟ್ಟರೆ ಮಾತ್ರ ಇದು ಓಪನ್ ಆಗೋದು. ಇವಾಗ ನಾನು ಫೇಸ್ ಐ ಡಿ ಕೊಡ್ತೀನಿ, ಫೇಸ್ ಐ ಡಿ ಕೊಟ್ಟ ತಕ್ಷಣ ಓಪನ್ ಆಯಿತು ನೋಡಿ. ಯಾವುದು ಫೋಟೋಸ್ ಇಟ್ಟಿಲ್ಲ ಆದರೆ ನಾನು ಇಲ್ಲಿ ಅದಕ್ಕೋಸ್ಕರ ಹಿಂಗೆ ತೋರಿಸ್ತಾ ಇದೆ. ಓಕೆ, ಇನ್ನು ಮುಂದೆ ನೀವು ಫೋಟೋಸ್ನ ಹೈಡ್ ಮಾಡಿರೋದನ್ನ ತೆಗಿಬೇಕು ಆ್ಯಂಡ್ ರೀಸೆಂಟ್ಲಿ ಡಿಲೀಟೆಡ್ ನೀವು ತೆಗಿಬೇಕು ಅಂತಂದರೆ ನೀವು ಫೇಸ್ ಐ ಡಿ ಕೊಡಲೇಬೇಕು. ಅಂದರೆ ಫೇಸ್ ತೋರಿಸಿದ್ರೆ ಮಾತ್ರ ಓಪನ್ ಆಗುತ್ತೆ. ಎರಡೂ ಕೂಡ ಲಾಕ್ ಮಾಡಿದ್ದಾರೆ. ಇದು ಹೊಸ ಒಂದು ಫೀಚರ್ ಕೊಟ್ಟಿದ್ದಾರೆ. ಓಕೆ, ಸೊ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸೊ ಇದರ ಜೊತೆಗೆ ಫೋಟೋಸಲ್ಲಿ ಇನ್ನೊಂದು ಹೊಸ ಒಂದು ಫೀಚರ್ನ ಕೊಟ್ಟಿದ್ದಾರೆ ಗೈಸ್. ಅದೇನಪ್ಪ ಅಂತಂದರೆ, ಇವಾಗ ನೀವು ಪ್ರೈಸ್ಗಳನ್ನ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಡಾಲರಲ್ಲಿದೆ. ಆಯಿತಾ. ಈಗ ನಾವು ಇದನ್ನು ಇಂಡಿಯನ್ ರೂಪಿಗೆ ನಾವು ನೋಡಬೇಕು. ಈಗ 17.99 ಡಾಲರ್ ಅಂತಂದರೆ ಅದು ಇಂಡಿಯನ್ ರೂಪಿಲಿ ಬೇರೆ ಥರ ಒಂದು ಪ್ರೈಸ್ ಇರುತ್ತೆ. ಸೊ ಅದನ್ನು ನೀವು ಚೆಕ್ ಮಾಡಬೇಕು ಅಂತಂದರೆ ಇದನ್ನು ನೀವು ಹೋಗ್ಬಿಟ್ಟು ಗೂಗಲಲ್ಲಿ ಕನ್ವರ್ಟ್ ಮಾಡ್ತಾ ಇದ್ರಿ. ಬಟ್ ಇವಾಗ ಅದನ್ನು ಅವಶ್ಯಕತೆಯೇ ಇಲ್ಲ. ಜಸ್ಟ್ ನೀವು ಆ ಒಂದು ಫೋಟೋ ಮೇಲೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ತು ಅಂತಂದರೆ, ಒಂದು ನಿಮಿಷ ರೀ, ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ತು ಅಂತಂದರೆ ಇಲ್ಲೇ ನಿಮಗೆ ತೋರಿಸ್ಬಿಡುತ್ತೆ. ಓಕೆ, 1422 ರೂಪಾಯಿ ಈ ಒಂದು ಶಾರ್ಟ್ಸ್ಗೆ. ಜಸ್ಟ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಅದು ಕಾಪಿ ಕೇಳುತ್ತೆ. ನೀವು ಜಾಸ್ತಿ ಇದರ ಹತ್ರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ, ಇಲ್ಲಿ ಜಸ್ಟ್ ಪ್ರೈಸ್ ಹತ್ರ ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತೋರಿಸುತ್ತೆ $17.99 = $1422 ಇಂಡಿಯನ್ ರೂಪಿಗೆ ಅಂತ. ಸೊ ಇವಾಗ ನೀವು ಫೋಟೋಸ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಪ್ರೈಸನ್ನು ತಿಳ್ಕೊಬೋದು. ನೋಡಿ ಎಷ್ಟು ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ. ಅದಕ್ಕೆ ಐಫೋನ್ ಯಾವತ್ತಿದ್ರು ಬೆಸ್ಟೇ ಅಲ್ವಾ. ಸೊ ಇದು ಒಂದು ಹೊಸ ಫೀಚರ್ ಗೈಸ್, ಫೋಟೋಸ್ ಮೇಲೆ ಇಷ್ಟು ಹೊಸ ಫೀಚರ್ಸ್ಗಳು ಬಂದಿದ್ದಾವೆ. ಇವಾಗ ನೆಕ್ಸ್ಟ್ ಫೀಚರ್ ನಾವು ನೋಡೋಣ. ನೆಕ್ಸ್ಟ್ ಫೀಚರ್ ಏನಪ್ಪ ಅಂತಂದರೆ, ನೋಟ್ಸನ್ನು ನೀವು ತಗೊಳ್ಳಿ. ನೋಟ್ಸಲ್ಲಿ ನೀವು ಈಗ ಏನೋ ಟೈಪ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ, ಟಕ 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 ಅಂತ ಟೈಪ್ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಟೈಪ್ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಆಮೇಲೆ ನೀವು ವಾಯ್ಸ್ ಓವರ್ ಆನ್ ಮಾಡ್ಕೊಳ್ತೀರಾ. ವಾಯ್ಸ್ ಓವರ್ ಇದು ಮೊದಲೇ ಇತ್ತು ಫೀಚರು. ಇವಾಗ ನೀವು ಏನು ಮಾಡ್ಬೋದು ಅಂತಂದರೆ, ವಾಯ್ಸ್ ಓವರ್ನ ಆನ್ ಮಾಡಿಕೊಂಡು ನೀವು ಏನು ಹೇಳ್ತೀರಾ ವಿತ್ ಪ್ಯಾರಾಗ್ರಾಫ್ ಅದು ಟೈಪ್ ಆಗುತ್ತೆ. ಆಯಿತಾ.
ಅಲ್ವಾ. ಸೊ ಇವಾಗ ನಾನು ಏನೇನು ಮಾತಾಡ್ತಿದ್ದೀನಿ ಅದೆಲ್ಲ ತಗೋತಾ ಇದೆ. ಆ್ಯಕ್ಚುಲಿ ಅದು ನಾನು ಮಾತಾಡ್ತಿರೋದು ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ನೀನು ಮಾತಾಡುವ ದಿನ ಏನು ಕನ್ನಡ ಬಂದ್ಬಿಟ್ಟೈತೆ. ಓಕೆ, ಸೊ ಇವಾಗ ನಾನು ಸ್ಮೈಲಿ ಇ ಎಮೋಜಿ ಅಂತ ಹೇಳ್ತೀನಿ, ಅಲ್ಲಿ ಬರುತ್ತೆ ನೋಡಿ ನೋಡಿ. ಸ್ಮೈಲಿ ಇ ಎಮೋಜಿ ಬಂತು. ಸ್ಯಾಡ್ ಇ ಎಮೋಜಿ, ಸ್ಯಾಡ್ ಇ ಎಮೋಜಿ ಸ್ಟಾಪ್ ಆಗೋಯ್ತಾ? ಹಾಂ ಬಂತು. ಹಾಂ ನೋಡಿ. ಸೊ ಇವಾಗ ಇನ್ನೊಂದು ಏನಾದರೂ ಹೇಳ್ತೀನಿ. ವಾಟ್ ಆರ್ ಯು ಡೂಯಿಂಗ್ ಅಣ್ಣ, ಆನ್ ಮಾಡೋಣ. ವಾಟ್ ಆರ್ ಯು ಡೂಯಿಂಗ್, ಓಕೆ ವಿತ್ ಕ್ವಶನ್ ಬಂತು, ನೀವು ನೋಡ್ಬೋದು ಅಲ್ಲಿ ಅಲ್ಲ. ಸೊ ವಿತ್ ಕ್ವಶನ್ ಬಂತು, ನಾನು ಇಲ್ಲಿ ಓಕೆ ಅಂದಿದ್ದಕ್ಕೆ ಅದು ಕಂಟಿನ್ಯೂ ಆಗೋಯಿತು. ಸೊ ಈ ಥರ ನೀವು ವಾಯ್ಸಲ್ಲೇ ಇವಾಗ ನೀವು ವಿತ್ ಇಮೋಜಿ ಆಮೇಲೆ ಕ್ವಶನ್ ಮಾರ್ಕು ಕಾಮ ಪೊಲೀಸ್ ಸ್ಟಾಪ್ ಎಲ್ಲನೂ ಮಡಗಿಸ್ಬೋದು ಇವ್ರ ಕೈಲೇ, ಆಯಿತಾ? ನೀವೇ ಹೋಗಿ ಇಡಬೇಕು ಅಂತ ಏನಿಲ್ಲ. ಸೊ ಆ ಥರ ಒಂದು ಫೀಚರ್ ಇವಾಗ ಕೊಟ್ಟಿದ್ದಾರೆ ನೋಟ್ಸಲ್ಲಿ. ಈ ಒಂದು ಫೀಚರ್ ಎಲ್ರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ ಓಕೆ ಗೈಸ್, ಇನ್ನು ನಾವು ನೆಕ್ಸ್ಟ್ ಫೀಚರ್ನ ನಾವು ನೋಡೋದಾದರೆ ಲಾಕ್ ಸ್ಕ್ರೀನ್ ಮೇಲೆ ನಮಗೆ ಕೊಟ್ಟಿದ್ದಾರೆ. ಇವಾಗ ನೀವು ವಾಲ್ಪೇಪರಲ್ಲಿ ನೀವು ಇನ್ನೂ ಹಲವಾರು ಥರ ಒಂದು ವಾಲ್ಪೇಪರ್ಸ್ಗಳನ್ನ ನೀವು ಸೇವ್ ಮಾಡ್ಕೋಬೋದು. ಇವಾಗ ವಾಲ್ಪೇಪರ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ನೋಡಿ. ಇಲ್ಲಿ ಫಂಟ್ ಸ್ಟೈಲ್ ಎಲ್ಲ ಬೇರೆ ಥರನೇ ಬರ್ತಾ ಇದೆ, ಮುಂಚೆ ಈ ಥರ ಬರ್ತಿರಲಿಲ್ಲ. iOS 16 ಇನ್ಸ್ಟಾಲ್ ಮಾಡಿದ್ಮೇಲೆ ಈ ಥರ ಒಂದು ಫಂಟ್ ಸ್ಟೈಲ್ ಚೇಂಜ್ ಆಗಿದೆ. ನೀವು ಇದರಲ್ಲಿ ಜಸ್ಟ್ ಟ್ಯಾಪ್ ಮಾಡಿ ಇಟ್ಕೊಳ್ತು ಅಂತಂದರೆ, ಆಯಿತಾ, ಫೇಸ್ ಐ ಡಿ ಕೇಳ್ತಾ ಇದೆ, ಇರಿ, ಟ್ಯಾಪ್ ಮಾಡಿ ಇಟ್ಕೊಳ್ತು ಅಂತಂದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ಕಸ್ಟಮೈಸೇಷನ್ ಮಾಡ್ಕೋಬೋದು, ಆಯಿತಾ? ಇಲ್ಲಿ ಫ್ಯೂಚರ್ಡ್ ಅಂತ ಅಂದ್ಬಿಟ್ಟು ಒಂದಷ್ಟು ವಾಲ್ಪೇಪರ್ಸ್ಗಳನ್ನ ಇಟ್ಟಿದ್ದಾರೆ, ಇದರಲ್ಲಿ ಬೇಕಾದ್ರೆ ನೀವು ಚೂಸ್ ಮಾಡ್ಕೋಬೋದು. ಸಜೆಸ್ಟೆಡ್ ಫೋಟೋಸು, ನಿಮ್ಮ ಗ್ಯಾಲರಿ ಇರುವಂಥ ಫೋಟೋಸ್ಗಳನ್ನು ಕೂಡ ಸಜೆಸ್ಟ್ ಮಾಡುತ್ತೆ ವಾಲ್ಪೇಪರ್ಗೆ, ಅದನ್ನು ಚೂಸ್ ಮಾಡ್ಕೋಬೋದು. ವೆದರ್ ಆ್ಯಂಡ್ ಆಸ್ಟ್ರಾನಮಿನ ಚೂಸ್ ಮಾಡ್ಕೋಬೋದು, ಇಲ್ಲಿ ತುಂಬ ಥರ ಎಫೆಕ್ಟ್ಸ್ಗಳಿರುತ್ತೆ. ಇ ಎಮೋಜಿಸ್ಗಳಲ್ಲಿ ನೀವು ವಾಲ್ಪೇಪರ್ನ ಸೆಟ್ ಮಾಡ್ಕೋಬೋದು. ಕಲೆಕ್ಷನ್ಸ್ಗಳಿರುತ್ತೆ, ಇಲ್ಲಿ ಹಲವಾರು ಥರ ಕಲೆಕ್ಷನ್ಸ್ಗಳಿದ್ದಾವೆ. ಕಲರ್ಸ್ಗಳಲ್ಲಿ ನೀವು ವಾಲ್ಪೇಪರ್ಸ್ಗಳನ್ನ ಇಟ್ಕೋಬೋದು. ನೋಡಿ, ಇವಾಗ ನಾವು ಯಾವುದೋ ಒಂದು ಇಮೋಜಸ್ಸಲ್ಲಿ ಇಡ್ತೀವಿ, ಇದರಲ್ಲಿ ಇಡ್ತೀನಿ ಅಂತ ಅಂದ್ಕೊಳ್ಳಿ. ಈಗ ಅರ್ತನ್ನು ನಾನು ಚೂಸ್ ಮಾಡ್ತೀನಿ, ಅರ್ತಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಎಫೆಕ್ಟ್ ಬರುತ್ತೆ ನಿಮಗೆ ವಾಲ್ಪೇಪರ್ಗೆ. ನೋಡಿ, ಮೇಲ್ಗಡೆ ಟೈಮ್ ಇದೆ. ಸೊ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ಫಂಡ್ ಸ್ಟೈಲು ಕೂಡ ಚೇಂಜ್ ಮಾಡ್ಕೋಬೋದು. ಇಷ್ಟ ಬಂದಿದ್ದು ಫಂಡ್ ಸ್ಟೈಲ್ ಇಟ್ಕೋಬೋದು. ನೋಡಿ, ಸೆಕ್ಸಿ ಅಲ್ಲ? ನೋಡಿ, ಕಲರು ಕಲರ್ನೂ ಕೂಡ ಚೇಂಜ್ ಮಾಡ್ಕೋಬೋದು ಗೈಸ್. ನೋಡಿ, ಎಷ್ಟು ಚೆನ್ನಾಗಿದೆ ಫೀಚರು, ಆಯಿತಾ? ಆ್ಯಂಡ್ ಬರೀ ಅಷ್ಟು ಮಾತ್ರ ಅಲ್ಲ, ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು, ಈ ಕಸ್ಟಮೈಸೇಷನ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈಗ ಇದು ಬೇಡ ಅಂತ ಅಂದ್ಕೊಳ್ಳಿ, ಫಿಟ್ನೆಸ್ಸು ತೆಗ್ದಾಕಿ, ತೆಗ್ದಾಕ್ಬಿಟ್ಟು ಬೇರೆದು ಹಾಕೋಬೇಕು ಅಂತ ಅಂದ್ಕೊಳ್ಳಿ. ವೆದರ್ ಹಾಕೋಬೇಕು, ವೆದರ್ ಮೇಲೆ ಕ್ಲಿಕ್ ಮಾಡಿದ್ರೆ ವೆದರ್ ಬಂದು ಆ್ಯಡ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಇದು ಬೇಡ, ಸೊ ನಮಗೆ ಇದು ಬೇಕು, ಫೋನ್ದು ಇಲ್ಲಿ ಬಂದು ಆ್ಯಡ್ ಆಯಿತು. ಸೊ ಈ ಥರ ನೀವು ಚೂಸ್ ಮಾಡ್ಕೋಬೋದು, ನಿಮ್ಗೆ ಇಷ್ಟ ಬಂದಿದ್ದೆಲ್ಲನೂ ಕೂಡ ನೀವು ಇವಾಗ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಅರ್ಥಲ್ಲೂ ಕೂಡ ತುಂಬ ಡೀಟೇಲ್ಡ್ ಆಗಿ ನಿಮಗೆ ತೋರಿಸುತ್ತೆ, ಒಂಥರ ಸಖತ್ತಿರುತ್ತೆ ಎಕ್ಸ್ಪೀರಿಯೆನ್ಸ್, ಆಯಿತಾ? ಸೊ ಅದನ್ನು ನೋಡಿ, ಒಂದು ಝೂಮಲ್ಲಿ ಯಾವ ಥರ ಕಾಣಿಸ್ತಿದೆ, ರೈಯಲ್ಲಾಗಿ ಹತ್ತಿರಕ್ಕೆ ಹೋಗಿ ನೋಡ್ದಂಗೆ ಆಯ್ತಾ ಇದೆ. ಸೊ ಈ ಥರ ಎಲ್ಲ ನೀವು ಸೆಟ್ ಮಾಡ್ಕೋಬೋದು, ಅದ್ರ ಡೀಟೇಲ್ಸ್ ಎಲ್ಲ ನಿಮ್ಗೆ ತೋರಿಸ್ತಾರೆ. ಸೊ ಇದಿಷ್ಟು ವಾಲ್ಪೇಪರ್ ಕತೆ, ಆಯಿತಾ? ನಿಮ್ಗೆ ಇಷ್ಟ ಬಂದಿದ್ದ ಫೋಟೋಸ್ಗಳನ್ನು ಕೂಡ ಚೂಸ್ ಮಾಡ್ಕೋಬೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ಫೀಚರು ಇನ್ನೊಂದೇನಪ್ಪ ಅಂತಂದರೆ, ವಾಲ್ಪೇಪರಲ್ಲಿ ನಿಮಗೆ ನೋಟಿಫಿಕೇಶನ್ ಬಂದಿರೋದನ್ನ ನೀವು ಓಪನ್ ಮಾಡ್ದೇ ನೋಡಬೇಕು ಅಂತಂದರೆ, ಇಲ್ಲಿ ಜಸ್ಟ್ ಕೆಳಗಡೆಯಿಂದ, ಓಕೆ, ಇಲ್ಲಿ ಈ ಒಂದು ಪ್ಲೇಸಿಂದ ಹಿಂಗೆ ಎತ್ತಿದ್ರೆ, ಸೊ ನಿಮ್ಗೆ ಏನೇನು ನೋಟಿಫಿಕೇಷನ್ ರೀಸೆಂಟ್ ನೋಟಿಫಿಕೇಷನ್ ಬಂದಿದೆ ಅನ್ನೋದೆಲ್ಲ ನಿಮ್ಗೆ ಇಲ್ಲಿ ತೋರಿಸ್ಬಿಡುತ್ತೆ. ಓಕೆ, ಇಲ್ಲೇ ನೀವು ನೋಡ್ಕೋಬೋದು. ಅರ್ಥ ಆಯಿತಾ? ಸೊ ಇದೊಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ ಹೊಸದಾಗಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಫೀಚರ್ ಏನಪ್ಪ ಅಂತಂದರೆ, ಕ್ಯಾಮ್ರಾದಲ್ಲಿ ನೀವು ಅದೇ ನಾನು ಹೇಳಿದ್ನಲ್ಲ, ಇವಾಗ ಯಾವುದೊಂದು ಪ್ರೈಸ್ ಇತ್ತಲ್ಲ, ಆ ಪ್ರೈಸ್ ಈಗ ಡಾಲರಲ್ಲಿ ಇತ್ತು ಅಂತಂದರೆ ಕ್ಯಾಮ್ರಾದಲ್ಲಿ ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಕೂಡ ನೀವು ಅದನ್ನು ಕನ್ವರ್ಟ್ ಮಾಡಿಕೊಂಡು ಲೈವಾಗೆ ನೀವು ನೋಡ್ಬೋದು, ಆಯಿತಾ? ಸೊ ಅದಿಷ್ಟು ಫೀಚರ್ಸ್ಗಳು ಕೊಟ್ಟಿದ್ದಾರೆ ಇದರಲ್ಲಿ ಐಫೋನಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ನೀವು ನೋಡ್ಬೋದು, ಹೋಮ್ ಪೇಜಲ್ಲಿ ಒಂದು ಸರ್ಚ್ ಬಾಕ್ಸ್ ಹಾಕಿದ್ದಾರೆ. ಸರ್ಚ್ ಬಾಕ್ಸ್ ಮೇಲೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಸರ್ಚು ಈ ಥರ ಓಪನ್ ಆಗ್ತಾ ಇದೆ. ಇವಾಗ ನಾನು ನನ್ನ ಹೆಸರು ಸರ್ಚ್ ಮಾಡ್ತೀನಿ, ಲಕ್ಕಿ ಲಿಕೇಶ್ ಯಶ್. ಓಕೆ, ಲಕ್ಕಿ ಲಿಕೇಶ್ ಯಶ್ ಅಂತ ಸರ್ಚ್ ಮಾಡಿದಾಗ ನನ್ನ ಗ್ಯಾಲರಿಲಿ ಇರುವಂಥ ಒಂದು ಅಂದರೆ ಕಾಂಟ್ಯಾಕ್ಟ್ಸಲ್ಲಿ ಇರುವಂಥ ಒಂದು ಡೀಟೇಲ್ಸ್ ಬರ್ತಾ ಇದೆ, ಸೀರೀಸ್ ಸಜೆಷನ್ಸ್ ಬರ್ತಾ ಇದೆ, ಆಮೇಲೆ ಸಫಾರಿಲಿ ಸರ್ಚ್ ಬರ್ತಾ ಇದೆ, ಆಮೇಲೆ ಮೇಲ್ ಐ ಡಿ ಏನಾದರೂ ಮೇಲ್ ಬಂದಿದ್ದರೆ ಅದನ್ನು ತೋರಿಸ್ತಾ ಇದೆ. ಸೊ ಆ್ಯಂಡ್ ನೋಟ್ಸಲ್ಲಿ ಏನೋ ಸೇವ್ ಮಾಡ್ಕೊಂಡಿರೋದಕ್ಕೆ ಲಕ್ಕಿ ಲಿಕೇಶ್ ತೋರಿಸ್ತಾ ಇದೆ, ಆಮೇಲೆ ಫೋಟೋಸ್ ರಿಲೇಟೆಡ್, ಆಯಿತಾ? ಲಕ್ಕಿ ಲಿಕೇಶ್ ರಿಲೇಟೆಡ್ ಫೋಟೋಸ್ ಇರುವಂಥದ್ದನ್ನ ತೋರಿಸ್ತಾ ಇದೆ, ಇದು ಗ್ಯಾಲರಿ ಇರುವಂಥ ಒಂದು ಫೋಟೋಸ್ಗಳು. ಓಕೆ, ಒಂದಿಷ್ಟು ಮಾಹಿತಿ ನಿಮಗೆ ಸರ್ಚ್ ಮಾಡಿದಾಗ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆ, ಇದೊಂದು ಫೀಚರ್ನ ಈ ಒಂದು ಐಫೋನ್ ಅವರು ಆ್ಯಡ್ ಮಾಡಿದ್ದಾರೆ iOS 16 ವರ್ಷನಲ್ಲಿ. ಸೊ ಗೈಸ್, ಇದಿಷ್ಟು ಹೊಸ ಹೊಸ ಫೀಚರ್ಸ್ಗಳು, ಇದಲ್ಲದೇ ಇನ್ನೂ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಸೊ ಇವಾಗ ನಾನು ನಿಮಗೆ ಬೇಕಾಗಿರುವಂಥ ಫೀಚರ್ಸ್ಗಳು, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದಷ್ಟು ಫೀಚರ್ಸ್ಗಳ ಬಗ್ಗೆ ತಿಳಿಸಿದ್ದೀನಿ. ಐ ಥಿಂಕ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಮಿಕ್ಕಿದ ಫೀಚರ್ಸ್ಗಳ ಬಗ್ಗೆನೂ ಬೇಕು ಅಂತಂದರೆ ಹೇಳಿ ವೀಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.